ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರಾ ಬೂಂದಿ. ಅಂಗಡಿನಲ್ಲಿ ಸಿಗುತ್ತೆ ನೋಡಿ ಖಾರಾ ಬೂಂದಿ, ಕರುಮ್ ಕರುಮ್ ಅಂತ ರೌಂಡ್ಗೆ ಒಂದೇ ಶೇಪಲ್ಲಿ ಒಂದೇ ಕಲರಲ್ಲಿ ಆ ಥರ ಖಾರಾ ಬೂಂದಿನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಡಲೆ ಹಿಟ್ಟಿದ್ರೆ ಸಾಕು, ಈಸಿಯಾಗಿ 10 ಮಿನಿಟ್ಸಲ್ಲಿ ನಾವು ಇದನ್ನ ರೆಡಿ ಮಾಡಿಬಿಡ್ಬಹುದು. ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಖಾರ ಬೂಂದಿ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. ಸುಮಾರು 400-500 ಗ್ರಾಮಷ್ಟು ಬರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1¼ ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು 1/2 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹಿಂಗನ್ನು ಸಹ ಸೇರಿಸಿ ಎಲ್ಲ ಡ್ರೈ ಪೌಡರ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿನ ಹದದವರೆಗೆ ನಾವು ಇದನ್ನು ಕಲಸ್ಕೋಬೇಕಾಗುತ್ತೆ. ಒಂದೇ ಸತಿ ನೀರು ಹಾಕಿಬಿಟ್ರೆ ಗಂಟಾಗಿ ಹೋಗ್ಬಿಡುತ್ತೆ, ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ಳಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದವರೆಗೆ ಬರೋವರೆಗೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ದೋಸೆ ಹಿಟ್ಟಿನ ಹದ ಬಂದಮೇಲೆ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. 5 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಡಿ. ಈಗ ನೋಡಿ, 10-15 ನಿಮಿಷ ನೆಂದಾಗಿದೆ. ಈಗ ಮತ್ತೆ 2-3 ನಿಮಿಷ ಬೀಟ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಬೂಂದಿನೂ ಸಹ ಗುಂಡಾಗಿ ಬರುತ್ತೆ. ನೋಡಿ, ಈ ಥರ ಹದ ಕರೆಕ್ಟಾಗಿದೆ. ಸ್ಪೂನಲ್ಲಿ ಹಿಟ್ಕೊಂಡು ಎತ್ತಿದರೆ ದಾರದ ಥರ ಇದು ಬೀಳಬೇಕು ಕಂಟಿನ್ಯೂಸ್ ಆಗಿ. ಇದು ಕರೆಕ್ಟಾಗಿರೋ ಹದ. ಈ ಹದ ಇದ್ದರೆ ಬೂಂದಿ ಖಂಡಿತವಾಗಲೂ ರೌಂಡಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈ ಹದದವರೆಗೆ ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಹಾಗೆಯೇ ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಬಿಸಿ ಎಣ್ಣೆ ಸೇರಿಸೋದ್ರಿಂದ ಕರುಮ್ ಕರುಮ್ ಅಂತ ಬರುತ್ತೆ. ಇಲ್ಲಿ ಸೋಡಾ ಹಾಕೋ ನೆಸೆಸಿಟಿ ಇಲ್ಲ. ಎಲ್ಲೆಲ್ಲಿ ಸೋಡಾ ಹಾಕೋದು ಅವಾಯ್ಡ್ ಮಾಡ್ಬೋದು ಅಲ್ಲಲ್ಲಿ ನಾವು ಅವಾಯ್ಡ್ ಮಾಡಬಹುದಲ್ವಾ. ಹಾಗಾಗಿ ಇಲ್ಲಿ ಎಣ್ಣೆನ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಈಗ ನೋಡಿ, ನಾನು ಬೂಂದಿ ಹಾಕೋದಕ್ಕೆ ನಾನು ಇಲ್ಲಿ ಬೂಂದಿ ಜಾಲರಿ ತೊಗೊಂಡಿದ್ದೀನಿ. ಈ ಥರ ಜಾಲರಿ ಇದ್ದರೆ ಬೂಂದಿ ಹಾಕೋದು ತುಂಬಾ ಈಸಿ. ಯಾಕೆಂದರೆ ಹಿಂದೆ ಈ ಥರ ಉಬ್ಬಿರುತ್ತೆ ನೋಡಿ, ಇದು ಬೂಂದಿನ ರೌಂಡ್ಗೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಥರ ಸ್ಪೂನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡಿ, ಇಲ್ಲಾಂದರೆ ಮಾಮೂಲಿ ಮನೇಲಿರುತ್ತೆ ನೋಡಿ ತೂತದ ಜಾಲರಿ, ಅದರಲ್ಲೂ ಸಹ ನಾವು ಬೂಂದಿ ಹಾಕಬಹುದು. ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಅಂತ ಎಣ್ಣೆ ಮೇಲೆ ನಾವು ಈ ಥರ ಹಿಟ್ಟನ್ನು ನಾವು ಜಾಲರಿನಲ್ಲಿ ಹಾಕ್ಕೊಂಡು ದೋಸೆ ಹಿಟ್ಟು ತಿರುಗಿಸ್ತೀವಲ್ಲ ಆ ಥರ ತಿರುಗಿಸ್ತಾ ಹೋಗಬೇಕು. ಕೆಳಗಡೆ ನೀವು ನೋಡ್ಬೋದಲ್ವಾ, ಅಲ್ಲಿ ಗುಂಡಾಗಿ ಬೂಂದಿ ಬೀಳ್ತಾ ಇದೆ. ಫ್ಲೇಮ್ ಮಾತ್ರ ಹೈಯಲ್ಲೇ ಇದೆ. ಹೈಯಲ್ಲಿದ್ದರೆ ಬೂಂದಿ ಗುಂಡಾಗಿ ಬರುತ್ತೆ, ಇಲ್ಲಾಂದರೆ ಚಪ್ಪಟ್ಟೆಯಾಗಿ ಹೋಗ್ಬಿಡುತ್ತೆ. ಹಾಗೆ ಹಿಟ್ಟು ಸಹ ಕರೆಕ್ಟ್ ಹದದಲ್ಲಿರಬೇಕು, ಇಲ್ಲಾಂದರೆ ಹಿಟ್ಟು ತೆಳ್ಳಗಾಗ್ಬಿಟ್ರೆ ಬೂಂದಿ ಕಡ್ಕಡ್ಡಿ ಥರ ಉದ್ದುದ್ದ ಶೇಪಾಗಿ ಬರಲ್ಲ. ಹಿಟ್ಟು ಕರೆಕ್ಟ್ ಹದದಲ್ಲಿದ್ದು ಎಣ್ಣೆ ಟೆಂಪ್ರೇಚರ್ ಕರೆಕ್ಟಾಗಿದ್ದರೆ ಬೂಂದಿ 100% ಗ್ಯಾರಂಟಿ ಅದು ರೌಂಡ್ ರೌಂಡಾಗಿ ಮುತ್ತಿನಂಗೆ ಬರುತ್ತೆ. ನೋಡಿ, ಈ ಥರ ತಿರುಗಿಸ್ಕೊಳ್ಳಿ ಚೆನ್ನಾಗಿ. 2 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಪೂನ್ನ ಮತ್ತೆ ನಾವು ತೊಳ್ಕೊಬೇಕಾಗುತ್ತೆ, ಹಿಟ್ಟಿನೆಲ್ಲ ಒಂದ್ಸರಿ ತೊಳೆದಿಟ್ಕೋಬೇಕಾಗುತ್ತೆ ಒಂದು ರೌಂಡ್ ಆದಮೇಲೆ. ನೋಡಿ, ಬೂಂದಿ ಎಲ್ಲ ರೌಂಡ್ ರೌಂಡಾಗಿ ರೆಡಿಯಾಗಿದೆ. ಈಗ 1-2 ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಶೇಪ್ ಹಿಡಿದ್ಮೇಲೆ. ಯಾಕೆಂದರೆ ಹೈ ಟೆಂಪ್ರೇಚರಲ್ಲಿ ಎಣ್ಣೆ ಕುದಿತಿರೋದ್ರಿಂದ ಬೂಂದಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಪದೇ ಪದೇ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಬೇಗ ಆಗಿ ಹೋಗ್ಬಿಡುತ್ತೆ. ಪ್ರತಿ ಇಷ್ಟು ಹಿಟ್ಟನ್ನ ನಾವು 10-15 ನಿಮಿಷದಲ್ಲಿ ನಾನು ಮುಗಿಸ್ಬಿಟ್ಟೆ, ಅಷ್ಟು ಬೇಗ ಆಗಿ ಹೋಗ್ಬಿಡುತ್ತೆ ಬೂಂದಿ. ಇನ್ಫ್ಯಾಕ್ಟ್ ಬಜ್ಜಿ ಬೋಂಡಾಗಿಂತನೂ ಬೇಗ ನಾವು ಖಾರ ಬೂಂದಿನ ರೆಡಿ ಮಾಡಬಹುದು. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಬೂಂದಿ ಹಿಟ್ಕೊಂಡು ಪ್ರೆಸ್ ಮಾಡಿದರೆ ಈ ಥರ ಪುಡಿಯಾಗಬೇಕು, ಅದು ಕರೆಕ್ಟ್ ಆಗದಾಗಿದೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದೇ ಕಲರ್ ಬರುತ್ತೆ. ಮಿಕ್ಸ್ ಮಾಡಲಿಲ್ಲ ಅಂದರೆ ಸೈಡಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ, ಸೆಂಟ್ರಲ್ಲಿ ವೈಟ್ ಆಗಿರುತ್ತೆ. ಈಗ ಎಲ್ಲ ತೆಗೆದ್ಬಿಟ್ಟು ಜಾಲರಿ ಹಾಕ್ಕೊಳ್ಳಿ. ಬೂಂದಿ ಮಾಡೋದಕ್ಕೆ ಯಾವಾಗಲೂ ಅಗ್ಲ ಆಗಿರೋ ಬಾಣಲಿನೇ ತಗೊಳ್ಳೋದು ಒಳ್ಳೆಯದು. ಹಾಗೆ ಎಣ್ಣೆನೂ ಮಾತ್ರ ತುಂಬ ಮುಖ್ಯವಾಗಿ ಬಿಸಿ ಬಿಸಿಯಾಗಿರಬೇಕು, ಹೈಯಲ್ಲಿ ಫ್ಲೇಮ್ ಇರಬೇಕು ಕೊನೆಯವರೆಗೆ. ಈಗ ಬೂಂದಿ ರೌಂಡ್ ರೌಂಡಾಗಿ ರೆಡಿಯಾಗಿದೆ ನೋಡಿ, ಮುತ್ತಿನಂಗೆ ರೆಡಿಯಾಗಿದೆ. ಈಗ ಸೆಕೆಂಡ್ ಬ್ಯಾಚಿಗೆ ನಾನಿಲ್ಲಿ ಬೂಂದಿ ಸ್ಪೂನ್ನ ಚೆನ್ನಾಗಿ ತೊಳೆದುಬಿಟ್ಟು ಒರೆಸಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಅದರಲ್ಲಿ ಹಿಟ್ಟಿರುತ್ತೆ ನೋಡಿ, ಅದರಿಂದ ಸೆಕೆಂಡ್ ಬ್ಯಾಚ್ ಆದಮೇಲೆ ಬೂಂದಿ ಕರೆಕ್ಟಾಗಿ ಬೀಳಲ್ಲ, ತೂತೆಲ್ಲ ಬ್ಲಾಕ್ ಆಗಿರುತ್ತೆ. ಹಾಗೆಯೇ ನಾವು ಮತ್ತೆ ಎಣ್ಣೆನ ಅದೇ ಹದಕ್ಕೆ ನಾವು ಹೀಟ್ ಮಾಡ್ಕೋಬೇಕು. ಒಂದ್ಸತಿ ಬೂಂದಿ ತೆಗೆದ್ಮೇಲೆ ಎಣ್ಣೆ ಹಿಟ್ಟು ಕಮ್ಮಿಯಾಗಿ ಹೋಗ್ಬಿಡುತ್ತೆ, ನಾವು ಅದೇ ಹಿಟ್ಟಿನಲ್ಲಿ ಹಾಕಿಬಿಟ್ರೆ ಬೂಂದಿ ಚಪ್ಪಟ್ಟೆಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಮತ್ತೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ನ ನಾವು ಅದೇ ರೀತಿ ರಿಪೀಟ್ ಮಾಡೋಣ.
ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಬಾಣಲಿ ಎಡ್ಜಲ್ಲಿ ಬ್ರೌನ್ ಆಗ್ತಾ ಬರುತ್ತೆ, ಸೆಂಟ್ರಲ್ಲಿ ಕಲರು ಲೈಟಾಗೇ ಇರುತ್ತೆ. ಹಾಗಾಗಿ ಒಂದು ನಿಮಿಷ ಆದಮೇಲೆ ಬೂಂದಿ ಶೇಪ್ ಹಿಡಿದ್ಮೇಲೆ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಬೇಗ ಆಗೋಗ್ಬಿಡುತ್ತೆ ಬೂಂದಿ ಮಾಡೋದು. ಖಾರ ಬೂಂದಿ ಮಾಡೋದಾಗಲಿ, ಸಿಹಿ ಬೂಂದಿ ಮಾಡೋದು ಆಗೋದಾಗಲಿ ತುಂಬಾ ಈಸಿ. ಈಗ ಇದು ಸಹ ರೆಡಿಯಾಗಿದೆ. ಇದನ್ನು ಸಹ ನಾವು ಜಾಲರಿಗೆ ತೆಗೆದು ಹಾಕೊಳ್ಳೋಣ. ಸೋಡಾ ಇಲ್ಲದೇ ಈಸಿಯಾಗಿ ಬೂಂದಿ ಮಾಡೋದು ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನೀವು ಫಾಲೋ ಮಾಡಿದರೆ ಖಂಡಿತವಾಗಲೂ ಕ್ರಿಸ್ಪಿಯಾಗಿ ರೌಂಡಾಗಿ ಒಂದೇ ಶೇಪಲ್ಲಿ ಒಂದೇ ಕಲರಲ್ಲಿ ಬೂಂದಿ ಮಾಡಬಹುದು ಈಸಿಯಾಗಿ. ಈಗ ಬೂಂದಿ ಮಾಡಾಗಿದೆ. ಈಗ ನಾನು ಹುರಿದ ಕಡಲೆ ಬೀಜನ ನಾನಿಲ್ಲಿ ಕರ್ಕೋತಾ ಇದ್ದೀನಿ. ಈ ಕಡಲೆ ಬೀಜನ ಆಗಲೇ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಈ ಥರ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಎಣ್ಣೆಯಲ್ಲಿ ಕರೆದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಹ ನಾವು ಬೂಂದಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹುರುಗಡಲೆ ಹಾಕೋಬಹುದು, ಕಾಯಿ ಪೀಸಸ್ ಕೊಬ್ಬರಿ ಪೀಸಸ್ನ ಹಾಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಕಡಲೆ ಬೀಜ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಕಡಲೆಕಾಯಿ ಬೀಜ ರೆಡಿಯಾಗಿದೆ. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ತಗೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ತೊಳೆದುಬಿಟ್ಟು ಡ್ರೈ ಮಾಡಿಟ್ಕೊಂಡಿದ್ದೀನಿ. ನೀರಿನಂಶ ಇರಬಾರ್ದು, ಇಲ್ಲಾಂದರೆ ಚಟಪಟ ಅಂತ ಹಾರಿಬಿಡುತ್ತೆ. ನೋಡಿ ಇಲ್ಲಿ ಬೂಂದಿ ರೆಡಿಯಾಗಿದೆ. ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈ ಬೂಂದಿನ ನಾವು ಆಲ್ಮೋಸ್ಟ್ ಒಂದು ಮಂತ್ವರೆಗೆ ನಾವು ಇದನ್ನು ಸ್ಟೋರ್ ಮಾಡಿಡಬಹುದು. ತುಂಬಾ ಚೆನ್ನಾಗಿರುತ್ತೆ, ಬಿಸಿಬೇಳೆಬಾತ್ ಜೊತೆ ಚೆನ್ನಾಗಿರುತ್ತೆ, ಹಾಗೆ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕರೆದಿಟ್ಕೊಂಡಂತಹ ಕಡಲೆಕಾಯಿ ಬೀಜನ ಸೇರಿಸಿದ್ದೀನಿ. ಅದ್ರ ಜೊತೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ನಿಮಗೆ ಬೇಕು ಅಂತಂದರೆ ಕಾಯಿ ಚೂರು ಹಾಗೆಯೇ ಹುರುಗಡಲೆಯನ್ನು ಸಹ ಸೇರಿಸ್ಬೋದು. ಇದ್ರ ಮೇಲೆ ಉಪ್ಪು ಖಾರದ ಪುಡಿ ಇನ್ನೂ ಸೇರಿಸ್ಕೊಂಡು ಇನ್ನೂ ರುಚಿಯಾಗಿರುತ್ತೆ. ನಿಮಗೆಲ್ಲ ಈ ಖಾರ ಬೂಂದಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲ ಟ್ರೈ ಮಾಡಿ. ಹಾಗೆ ನೀವು ಇನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನನ್ನು ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.